हाय वेलकम टू माय चैनल मोदल आलू अदिंत मुंचे नन चैनल के लाइक शेयर एंड सब्सक्राइब मारी इवत्तु नानु निमगे 6 मंथ्स बेबी के एन फुड कोडबहुदु अंत एल्लार कन्फ्यूशन आगि इर्तारे फुड कोडबहुदु इल्लो अंत 6 मंथ्स वरेगे नीवु कंपलसरी मिल्क कोडबेकु मदर मिल्क अदाद मेले 6 मंथ्स आद मेले ईगा पापु कूडक्के शुरू माड्तदे अदक्के 6 मंथ्स आद मेले अवरिगे मोटा स्किल्स डेवलप आगुत्तदे मत्ते सिट्टिंग कैपासिटी बर्तदे आग नावु ಊಟ ಸ್ಟಾರ್ಟ್ ಮಾಡಬಹುದು ಊಟ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಫಸ್ಟ್ ಏನಾದರೂ ಸ್ಟಾರ್ಟ್ ಮಾಡಿದರೆ ಅವರು ಸಿಟ್ಟಿಂಗ್ ಪೊಸಿಷನ್ ಒಳಗೆ ಇರಬೇಕು ಯಾವಾಗಲೂ ಮಕ್ಕೊಂಡು ನಾವು ತಿನ್ನಿಸೋದು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು ಒಂದೇ ಪ್ಲೇಸಲ್ಲಿ ಅಲ್ಲಿ ಇಲ್ಲಿ ತಿರುಗಂಗೆ ಒಂದೇ ಪ್ಲೇಸಲ್ಲಿ ಎಕ್ಸಾಂಪಲ್ ಹೈ ಚೇರ್ ಹಂಗೆ ತಗೊಂಡು ನೀವು ಫೀಡ್ ಮಾಡ್ಬೋದು ಇಲ್ಲಾಂದರೆ ಅವರಿಗೆ ಬೇರೆ ಕಡೆ ಅಲ್ಲಿ ಇಲ್ಲಿ ತಗೊಂಡು ಹೋಗಿದರೆ ಇದಾಗ್ತದೆ ಏನಂತಂದರೆ ಡ್ಯೂರಿಂಗ್ ಫುಡ್ ಟೈಮೇ ನೀವು ಅವರಿಗೆ ಇದು ಮಾಡ್ಬೋದು ಎಲ್ಲ ಗಂಜಿ ಫಾರ್ಮೇ ಕೊಡಬೇಕು ಮತ್ತು ಕರೆಕ್ಟು ನೀವು ಊಟ ಮಾಡುವಾಗಲೇ ಅವರಿಗೆ ಫೀಡ್ ಮಾಡ್ಬೋದು ಇಲ್ಲಂತಂದರೆ ಅವರು ಅವರಿಗೆ ತಿನ್ನೋದು ಇದಾಗ್ತದೆ ಅದೇ ಈಗ ಫ್ರೂಟ್ ಪ್ಯೂರಿ ವೆಜಿಟೇಬಲ್ ಪ್ಯೂರಿ ಮತ್ತು ಗ್ರೇನ್ಸ್ ಪ್ಯೂರಿ ಬಗ್ಗೆ ನಾನು ವಿವರಣೆಗಳನ್ನು ಹೇಳ್ತೇನೆ ಮೊದಲನೇದಾಗಿ ಫ್ರೂಟ್ ಪ್ಯೂರಿ ಏನಂತಂದರೆ ಏನಾದರೂ ತಗೊಳ್ಳ್ರಿ ನೀವು ಎಕ್ಸೆಪ್ಟ್ ಬನಾನಾ ಎಲ್ಲ ಬಾಯ್ಲ್ ಮಾಡಿನೇ ಕೊಡಬೇಕು ನೀವು ಬಾಯ್ಲ್ ಅಂತಂದರೆ ನೀವು ಸ್ಟೀಮರ್ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕುಕ್ಕರ್ ಯೂಸ್ ಮಾಡ್ಬೋದು ಗ್ರೇನ್ಸ್ ಕೂಡ ಎಲ್ಲ ಪುಡಿ ಮಾಡಿ ಫಸ್ಟ್ ವಾಶ್ ಮಾಡಿ ಅದಕ್ಕೆ ಡ್ರೈ ಮಾಡಿ ಅದಾದಮೇಲೆ ಸ್ವಲ್ಪ ಫ್ರೈ ತವ ಮೇಲೆ ಫ್ರೈ ಮಾಡಿ ಆಮೇಲೆ ನೀವು ಪುಡಿ ಮಾಡಿ ಇಟ್ಕೋಬೋದು ಇದು ನಾನು ಸ್ಟೀಮರ್ ತಗೊಂಡಿದ್ದೆ ಐಕ್ಯಾ ಒಳಗೆ ಇದು ಕೂಡ ನೀವು ಫ್ರೂಟ್ಸ್ ವೆಜ್ಜೀಸ್ ಎಲ್ಲ ಬಾಯ್ಲ್ ಮಾಡಿನೇ ಪ್ಯೂರಿ ಮಾಡಿ ಕೊಡಬೇಕು ಫುಲ್ಲು ಗಂಜಿ ಕೂಡ ಇರಬಾರ್ದು ಫುಲ್ಲು ತಿಕ್ ಕೂಡ ಇರಬಾರ್ದು ಹಿಂಗೆ ಇದು ಇಲ್ಲಾಂದರೆ ನಿಮ್ಮ ಸ್ಟೀಮರ್ ಇಲ್ಲ ಅಂತಂದರೆ ನೀವು ಕುಕ್ಕರ್ ಕೂಡ ಯೂಸ್ ಮಾಡ್ಬೋದು ಅದು ಏನಂತಂದರೆ ಅದು ವಾಟರ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಅದು ವಾಟರ್ ನೀರು ಕುಡಿಯೋಕ್ಕೆ ಕೊಡ್ಬೋದು ನೀವು ವೆಜಿಟೇಬಲ್ಸ್ ನೀವು ಜಾಸ್ತಿ ಎಲ್ಲ ಅಂದರೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ಪೀಲ್ ಮಾಡಬೇಕು ಯಾಕಂದರೆ ಜಾಸ್ತಿ ಬ್ಯಾಕ್ಟೀರಿಯಾಸ್ ವೈರಸ್ ಇರ್ತಾವಲ್ಲ ಅದಕ್ಕೆ ಪೀಲ್ ಮಾಡಿ ಕೊಡಬೇಕು ಇದು ಪಪ್ಪಾಯ ಕೊಡ್ಬೋದು ಅವಕಾಡೊ ಕೊಡ್ಬೋದು ಇಲ್ಲಾಂದರೆ ಬನಾನಾ ಕೊಡ್ಬೋದು ಡ್ರೈ ಡೇಟ್ಸ್ ನೀವು ಪುಡಿ ಮಾಡಿ ಇಲ್ಲ ಟೇಸ್ಟಿಗೆ ಸಾಲ್ಟು ಶುಗರ್ ನಾವು ಕೊಡಲ್ಲ ಅಂತಂದರೆ ನೀವು ಡ್ರೈ ಡೇಟ್ಸ್ ಸ್ವಲ್ಪ ಸ್ವಲ್ಪ ಪುಡಿ ಹಾಕ್ಬೋದು ಎಲ್ಲದಕ್ಕೆ ಅವಕಾಡೊ ಅಂತೂ ಬಹಳ ಯೂಸ್ಫುಲ್ಲು ಚಿಲ್ಡ್ರನ್ಸಿಗೆ ನೀವು ಯೂಸ್ ಮಾಡ್ಬೋದು ಬನಾನ ಬಂದು ಸ್ಟಾರ್ಟಿಂಗ್ ಸ್ವಲ್ಪ ಬಾಯ್ಲ್ ಮಾಡ್ಬೋದು ಆಮೇಲೆ ಸ್ಮ್ಯಾಶ್ ಮಾಡಿ ಕೊಡ್ಬೋದೆ ಫೇವ್ರೇಟ್ ಫುಡ್ ಅಂತಂದರೆ ಬನಾನ ಇಷ್ಟಪಟ್ಟು ತಿಂತಾರೆ ಏನಂತಂದರೆ ಎಲ್ಲ ಸ್ಮ್ಯಾಶ್ ಮಾಡಿ ಕೊಡಬೇಕು ಬನಾನಿಗೆ ಯಾಕಂದರೆ ಸ್ವೀಟ್ ಇರ್ತಾವಲ್ಲ ಫಸ್ಟ್ ನೀವು ಸ್ವೀಟ್ ಫ್ರೂಟ್ಸ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಫಸ್ಟ್ ಗ್ರೇನ್ ಸ್ಟಾರ್ಟ್ ಮಾಡಿ ಆಮೇಲೆ ನಿಮಗೆ ವೆಜಿಟೇಬಲ್ಸ್ ಆಮೇಲೆ ಲಾಸ್ಟಿಗೆ ಫ್ರೂಟ್ಸ್ ಮಾಡಿ ಯಾಕಂದರೆ ಅವರು ಮತ್ತೆ ಫ್ರೂಟ್ಸಿಗೆ ಅದು ಸ್ವೀಟ್ ಟೇಸ್ಟಿಗೆ ಅಡಿಕ್ಟ್ ಆಗ್ಬಿಡ್ತಾರೆ ಅದಕ್ಕೆ ನೀವು ಸ್ಲೋಲಿಯಾಗಿ ಫಸ್ಟ್ ಗ್ರೇನ್ಸ್ ಆಮೇಲೆ ಬಂದು ವೆಜಿಟೇಬಲ್ಸ್ ಆಮೇಲೆ ಬಂದು ಲಾಸ್ಟಿಗೆ ಫ್ರೂಟ್ಸ್ ಮಾಡ್ಬೋದು ಏನಂತಂದರೆ ಓನ್ಲಿ 6 to 7 ಮಂತ್ಸ್ ನೀವು ಪ್ಯೂರಿ ಫಾರ್ಮ್ ಕೊಡಬೇಕು ಗಂಜಿ ಟೈಪ್ ಕೊಡಬೇಕು ಜಾಸ್ತಿ ಗಂಜಿ ಕೂಡ ಇರಬಾರ್ದು ಜಾಸ್ತಿ ತಿಕ್ ಕೂಡ ಇರಬಾರ್ದು ಅದನ್ನು ಕೊಡಬೇಕು 7 and a half months ಆದಮೇಲೆ ನೀವು ಏನು ಊಟ ಮಾಡ್ತೀರಲ್ವ ಅದೇ ನೀವು ಸ್ವಲ್ಪ ಕೊಡ್ತಾ ಇರಬೇಕು ಪಾಪುಗೆ ಅವರು ಅಂದರೆ ನಿಮ್ಮ ಪ್ಲೇಟ್ ಪುಲ್ ಮಾಡೋದು ಹಂಗೆಲ್ಲ ಮಾಡ್ತಾ ಇರ್ತಾರೆ ನೀವು ಆಟ ಆಡಲಿ ಅಂತ ಬಿಟ್ಬಿಡ್ಬೇಕು ಅವರಿಗೆ ಆಟ ಆಡೋಕ್ಕೆ ಅದು ಫುಡ್ ಒಳಗೆ ಆಟ ಆಡೋಕ್ಕೆ ಬಿಡಬೇಕು ಏನಂತಂದರೆ ಖಾರ ಫುಡ್ ಬಾಯೊಳಗೆ ಇಟ್ಕೊಳ್ಳಂಗೆ ಕೊಡಬಾರ್ದು ಏನಂತಂದರೆ ಅವರು ಸ್ವಲ್ಪ ಫುಡ್ ಜೊತೆ ಪ್ಲೇ ಮಾಡಿದರೆ ಅವರಿಗೆ ಖುಷಿ ಆಗ್ತದೆ ಮತ್ತು ಆ ಫುಡ್ ಮೇಲೆ ಪ್ರೀತಿ ಬರುತ್ತದೆ ಜಾಸ್ತಿ ಅದಕ್ಕೆ ನೀವು ಬಿಟ್ಬಿಡ್ಬೇಕು ಗಲೀಜಾದರೂ ಕೂಡ ಪರವಾಗಿಲ್ಲ ಮತ್ತು ಕ್ಲೀನ್ ಮಾಡ್ಬೋದು ಅವರಿಗೆ ಫುಡ್ಡಿಗೆ ಪ್ರೀತಿ ಬಂದಂಗೆ ನಾವು ನೋಡ್ಕೋಬೇಕು ಅದಕ್ಕೆ ಪ್ಲೇಟ್ ಒಳಗೆ ತಿನ್ನಕ್ಕೆ ಏನಾದರೂ ಕೊಡ್ರಿ ಏನಂದರೆ ಅಂಡರ್ ಅಬ್ಸರ್ವೇಷನ್ ಇರಬೇಕು ಎಲ್ಲ ಅಂಡರ್ ಸೂಪರ್ವಿಷನ್ ಎಲ್ಲ ಇರಬೇಕು ಡ್ರೈ ಫ್ರೂಟ್ಸ್ ಕೂಡ ನಟ್ಸ್ ಹಂಗೆ ಕೊಡಬೇಡಿ ಎಲ್ಲ ಪುಡಿ ಮಾಡಿನೇ ಕೊಡಬೇಕು ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ 8-9 ಮಂತ್ಸಿಂದ ಕೊಡ್ಬೋದು ನೀವು ಈಗಲೇ ಕೊಡಬೇಕೆ ಬೇಕಾಗಿಲ್ಲ ಘೀ ಅದು ಆಯಿಲ್ ಎಲ್ಲ ಡೈಜೆಸ್ಟ್ ಆಗಲ್ಲ ಅದು ವಾಂತಿ ಬರೋ ಚಾನ್ಸಸ್ ಇರ್ತದೆ ಅದಕ್ಕೆ ಡ್ರೈ ಫ್ರೂಟ್ಸ್ ಅವಾಯ್ಡ್ ಮಾಡಿ ಮತ್ತು ಘೀ ಮತ್ತು ಆಯಿಲಿ ಫುಡ್ ನೋ ಸಾಲ್ಟ್ ನೋ ಶುಗರ್ ಫಾರ್ 1 ಇಯರ್ ಕೌ ಮಿಲ್ಕ್ ಕೂಡ ಕೊಡಬಾರ್ದು ಸ್ಟಾರ್ಟಿಂಗ್ 6 ಮಂತ್ಸ್ನಲ್ಲಿ ನೀವು ಸ್ಟಾರ್ಟಿಂಗ್ ಒನ್ ಟೈಮ್ ಸ್ಟಾರ್ಟ್ ಮಾಡ್ಬೋದು ಪ್ಯೂರಿ ಫಾರ್ಮ್ ಎಲ್ಲ ಅದಾದಮೇಲೆ ನೀವು ಪ್ಯೂರಿ ಫಾರ್ಮ್ ಆದಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು ಎವ್ರಿ 6 ಮಂತ್ಸ್ 7 ಮಂತ್ಸ್ ಅಂದರೆ 6th ಮಂತ್ 7th ಮಂತ್ 8th ಮಂತ್ ಹಂಗೆ ಕನ್ಸಿಸ್ಟೆನ್ಸಿ ಚೇಂಜ್ ಮಾಡ್ಬೋದು ನೀವು ಅದೇ ಸೇಮ್ ಪ್ಯೂರಿ ಫಾರ್ಮ್ ಅಂತಂದರೆ ಮತ್ತು ಅವ್ರ ಲೈಫ್ ಲಾಂಗ್ ಅದೇ ಗಂಜಿನೇ ಕುಡಿತಾರೆ ಅದಕ್ಕೆ ನೀವು ಟೆಕ್ಸ್ಚರು ಸ್ವಲ್ಪ ಕನ್ಸಿಸ್ಟೆನ್ಸಿ ಚೇಂಜ್ ಮಾಡ್ತಾ ಇರಬೇಕು ಫಸ್ಟ್ ಗಂಜಿ ಟೈಪ್ ಕೊಡಬೇಕು ಎಲ್ಲ ಪ್ಯೂರಿ ಫಾರ್ಮ್ ಎಲ್ಲ ಬಾಯ್ಲ್ಡು ಅದಾದಮೇಲೆ ನೆಕ್ಸ್ಟ್ 7th ಮಂತ್ ಈಗ 8th ಮಂತ್ ಆದಮೇಲೆ ಸ್ವಲ್ಪ ತಿಕ್ ಸ್ವಲ್ಪ ಫಸ್ಟ್ ಗಂಜಿ ಆಮೇಲೆ ತಿಕ್ ಸ್ವಲ್ಪ ಇನ್ನೂ ತಿಕ್ ಹಂಗೆ 9 ಮಂತ್ಸ್
ಆದಮೇಲೆ ಕೂಡ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇರಬೇಕು. ಒಂದೊಂದು ಅಲರ್ಜನ್ ಇಂಟ್ರೊಡ್ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಎಗ್ ಕೂಡ ನಿಮಗೆ ಬಾಯ್ಲ್ಡ್ ಆಗಿ ಕೊಡ್ಬೋದು. 8 ಮಂತ್ಸ್ ಇಲ್ಲಾಂದರೆ 9 ಮಂತ್ಸ್ ಇಲ್ಲಾಂದರೆ ನಾನ್ ವೆಜ್ ಅವೆಲ್ಲ ನೀವು ಬಾಯ್ಲ್ಡ್ ಆಗಿ ಎಲ್ಲ ಗಂಜಿ ಫಾರ್ಮ್ ಕೊಡ್ಬೋದು. ಆಲ್ಮೋಸ್ಟ್ 9 ಮಂತ್ಸಿಗೆ ಕಂಪಲ್ಸರಿ ಗಂಜಿ ಫಾರ್ಮ್ ಕೊಡಬೇಕು. ಅಂದರೆ ಫುಲ್ಲು ತಿನ್ ಕೂಡ ಇರಬಾರ್ದು, ಫುಲ್ಲು ತಿಕ್ ಕೂಡ ಇರಬಾರ್ದು. ಮತ್ತು ಎಲ್ಲ ಬಿಸಿ, ಸ್ವಲ್ಪ ಬಿಸಿ ಇದ್ದರೆ ಅವರು ತಿನ್ನೋಕ್ಕೆ ಚೆನ್ನಾಗಿರ್ತದೆ ಅವರಿಗೆ. ಅದಕ್ಕೆ ಸ್ವಲ್ಪ ಬಿಸಿಯಾಗಿ ಕೊಡ್ತಾ ಇರಬೇಕು. ಜಾಸ್ತಿ ಬಿಸಿದ್ದು ಕೂಡ ಯೂಸ್ ಮಾಡ್ಬೋದು. ಇದು ನಾನು ಸ್ಪೂನ್, ಇದು ಹೀಟ್ ಟೆಂಪರೇಚರ್ ಚೇಂಜ್ ಆಗ್ತಾ ಇರ್ತದೆ, ಈ ಸ್ಪೂನ್ ಯೂಸ್ ಮಾಡ್ಬೋದು ನೀವು. ನೀವು ಅಂತಂದರೆ ಫುಲ್ ಹಾಟ್ ಆಗಿದ್ದೀನಾ ಅಂತ ಗೊತ್ತಾಗಲ್ಲಲ್ವ, ಅದಕ್ಕೆ ಅದು ಯೂಸ್ ಮಾಡ್ಬೋದು ನೀವು. ಮತ್ತು ಎಲ್ಲ ಸಿಟ್ಟಿಂಗ್ ಪೊಸಿಷನ್ ಕಂಪಲ್ಸರಿ. ಮಕ್ಕೊಂಡು ತಿನ್ಸಕ್ಕೆ ಹೋಗ್ಬಿಟ್ರಿ, ಚೋಕಿಂಗ್ ಚಾನ್ಸಸ್ ಆಗೋ ಚಾನ್ಸಸ್ ಇರ್ತದೆ. ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಹಾಗೆ ಸ್ವಲ್ಪ ಜಸ್ಟ್ ಹಾಫ್ ಸ್ಪೂನ್, ಮತ್ತು ಜಾಸ್ತಿ ಅವ್ರ ಹೊಟ್ಟೆ ಚಿಕ್ಕದಾಗಿರುತ್ತದಲ್ವ, ಅದಕ್ಕೆ ಸ್ವಲ್ಪ ಸ್ವಲ್ಪ ನೀವು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಹಾಫ್ ಸ್ಪೂನ್, ಆಮೇಲೆ ಸ್ವಲ್ಪ 1 ಸ್ಪೂನ್, ಆಮೇಲೆ 1.5 ಸ್ಪೂನ್ ಹಾಗೆ ನೀವು ಸ್ವಲ್ಪ ಸ್ವಲ್ಪ, ಅಂದರೆ ಮಾರ್ನಿಂಗ್ ಸ್ವಲ್ಪ ಹಾಫ್ ಸ್ಪೂನ್, ತಿಂದಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಏನಂತಂದರೆ ಸ್ಟಾರ್ಟ್ ಮಾಡಬೇಕು. ಮಾರ್ನಿಂಗ್ ಹಾಫ್ ಸ್ಪೂನ್ ಹಾಗೆ ಯೂಸ್ ಮಾಡ್ತಾ ಇರಬೇಕು. ಒಂದೇ ಐಟಮ್ ಕೊಡೋಕ್ಕೆ ಹೋಗ್ಬಿಟ್ರಿ, ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಕೊಡ್ತಾ ಇರಿ. ಎಷ್ಟು ವೆರೈಟೀಸ್ ಇದಾವಲ್ಲ ಫುಡ್ ಒಳಗೆ, ಅದಕ್ಕೆ ಒಂದೊಂದು ಐಟಮ್ ಡಿಫ್ರೆಂಟ್ ಕೊಟ್ಟಿದ್ದೇ ಕೊಡೋಕ್ಕೆ ಹೋಗ್ಬಿಟ್ರಿ. ಗಂಜಿ, ರಾಗಿ ಗಂಜಿ ಕೊಡೋದು ಕೊಡ್ದು ಮಾರ್ನಿಂಗ್, ಆಫ್ಟರ್ನೂನ್, ನೈಟ್ ಹಂಗೆ ಕೊಡ್ಬಿಡಿ. ಒಂದು ವೆಜ್ಜಿ, ಒಂದು ಫ್ರೂಟು ಹಾಗೆ ಇದ್ಬಿಡ್ರಿ. ಡೈಟ್ ಚಾನ್ ನಾನು ಚಾರ್ಟ್ ಕೊಟ್ಟಿನಿ 6 ಮಂತ್ಸ್, ಅದು ಫಾಲೋ ಆಗ್ಬೋದು ನೀವು, ಅದು ನೋಡ್ಬೋದು ಒಂದ್ಸರಿ. ಮತ್ತು ಇದಾದಮೇಲೆ ವೀನಿಂಗ್ ಮಧ್ಯೊಳಗೆ ಏನಾದರೂ ವೀನಿಂಗ್ ಮಿಲ್ಕ್ ಏನಾದರೂ ಬೇಕಾದರೆ ಕೊಡ್ಬೋದು ನೀವು. ಅಂದರೆ ಎಕ್ಸಾಂಪಲ್, ಈಗ ಬ್ರೇಕ್ಫಾಸ್ಟ್ ಬಂದು ಗಂಜಿ ಕೊಟ್ಟಿರಿ, ಲಂಚ್ ಬಂದು ನೀವು ಕರ್ಡ್ ರೈಸ್ ಕೊಟ್ಟಿರಿ, ನೈಟ್ ಬಂದು ನೀವು ಫ್ರೂಟ್ ವೆಜ್ಜೀಸ್ ಏನಾದರೂ ಕೊಡ್ಬೋದು. ಹಾಗೆ ಏನಾದರೂ ಯೂಸ್ ಮಾಡ್ಬೋದು ನಾವು. ಇಲ್ಲಾಂತಂದರೆ ಇನ್ ಬಿಟ್ವೀನ್ ನೀವು ಫೀಡಿಂಗ್ ಮಾಡ್ತಾ ಇರಿ. ಮಿಲ್ಕ್ ಫೀಡಿಂಗ್ ಕಂಪಲ್ಸರಿ, 2 ಇಯರ್ಸ್ ಮಿಲ್ಕ್, ಬ್ರೆಸ್ಟ್ ಮಿಲ್ಕೇ ಕೊಡಬೇಕು. ಫಾರ್ಮುಲಾ ಮಿಲ್ಕ್ ಜಾಸ್ತಿ ಯೂಸ್ ಮಾಡೋದು ಕಡಿಮೆ ಮಾಡಿರಿ, ಯಾಕಂದರೆ ಅದರೊಳಗೆ ಜಾಸ್ತಿ ಶುಗರ್ ಕಂಟೆಂಟ್ ಇರ್ತದೆ. ಅದು ಕೌ ಮಿಲ್ಕಿಂದ ಮಾಡಿರ್ತಾರಲ್ವ, ಅದು ಜಾಸ್ತಿ ಇದು ಮ್ಯಾಚ್ ಆಗೋಲ್ಲ. ಅದಕ್ಕೆ ಅದರೊಳಗೆ ಆ್ಯಂಟಿಬಾಡೀಸ್, ಇಮ್ಯುನೋಗ್ಲೋಬಿಲಿನ್ಸ್ ಇರೋಲ್ಲ, ಫೈಟ್ ಇಮ್ಯುನಿಟಿ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೆ ಜಾಸ್ತಿ ಬ್ರೆಸ್ಟ್ ಮಿಲ್ಕೇ ಕೊಡೋದು ಅಭ್ಯಾಸ ಮಾಡಿರಿ. ಫುಡ್ ಅಂತೂ ಸ್ವಲ್ಪ 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 ಕೊಡಿರಿ. ಮತ್ತು ಅವರು ಫುಡ್ ಒಳಗೆ ಟೆಕ್ಸ್ಚರ್ ನೋಡಿ ಆಟ ಆಡೋದು ಹಂಗೆ ಮಾಡ್ತಾರೆ, ಅದಕ್ಕೆ ಬಿಟ್ಬಿಡ್ರಿ ಅವರಿಗೆ. ಗಲೀಜಾದರೂ ಪರವಾಗಿಲ್ಲ, ಆಮೇಲೆ ಕ್ಲೀನ್ ಮಾಡ್ಬೋದು, ಅವರಿಗೆ ಇಷ್ಟ ಆಗ್ತದೆ. ಮತ್ತು ಫ್ರೂಟ್ಸ್ ನೀವು ಫ್ರೂಟ್ ಪ್ಯೂರಿ ಕೂಡ ಕೊಡ್ಬೋದು. ಅಂದರೆ ಪಪ್ಪಾಯ ಇದು ಎಲ್ಲ ಸ್ಮ್ಯಾಶ್ ಮಾಡಿ ಕೊಡಬೇಕು. ಮತ್ತು ಇದು ಬನಾನ ಎಲ್ಲ ಸ್ಮ್ಯಾಶ್ ಮಾಡಿ ಕೊಡ್ಬೋದು. ಮತ್ತು ಆ್ಯಪಲ್ ಬಂದು ಬಾಯ್ಲ್ ಮಾಡಿ ಕೊಡಬೇಕು, ಕಂಪಲ್ಸರಿ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಕೊಡಬೇಕು. ಮತ್ತು ಇದು ಸಪೋಟ, ಕಸ್ಟರ್ಡ್ ಆ್ಯಪಲ್ ಎಲ್ಲ ಇವು ಗ್ರೇಪ್ಸ್ ಎಲ್ಲ ಇರ್ತಾವಲ್ಲ, ಅದು ಸೀಡ್ಸ್ ತೆಗೆದು ಕೊಡಬೇಕು. ವಿತೌಟ್ ಸೀಡ್ಸ್ ಕೊಡಬಾರ್ದು, ಎಲ್ಲ ಸ್ಮ್ಯಾಶ್ ಮಾಡಿ ಕೊಡಬೇಕು. ಅದರೊಳಗೆ ಶುಗರ್, ಸಾಲ್ಟ್ ಏನು ಆ್ಯಡ್ ಮಾಡಬಾರ್ದು. ಇದು ಫ್ರೂಟ್ಸ್ ಅಂತೂ ನೀವು ಈವ್ನಿಂಗ್ ಟೈಮ್ ಇಲ್ಲಾಂದರೆ ಮಾರ್ನಿಂಗ್ ಟೈಮ್ ಒಂದೊಂದು ಇದು ಮಾಡ್ಬೋದು. ಮತ್ತು ಇದು ಪಾಪುನಿಗೆ ನೀವು 7 ಮಂತ್ಸಿಗೆ 2-9 ಮಂತ್ಸ್ ತಿನ್ ಕನ್ಸಿಸ್ಟೆನ್ಸಿ ಕೊಟ್ಟಿದ್ರೆ ಬೆಸ್ಟ್. ಅದಾದಮೇಲೆ 9 ಮಂತ್ಸ್ ಆದಮೇಲೆ ಸ್ವಲ್ಪ ಹಲ್ಲೆಲ್ಲ ಬರೋದು ಸ್ಟಾರ್ಟ್ ಆಗ್ತದಲ್ವ, ಅದಕ್ಕೆ ನೀವು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಸ್ಟಾರ್ಟ್ ಮಾಡ್ಬೋದು. ನಾನ್ ವೆಜ್ ಕೊಡೋದು, ಇಲ್ಲಾಂದರೆ ಎಗ್ ಬಾಯ್ಲ್ಡ್ ಎಗ್ ಕೊಡೋದು, ಮತ್ತು ಇದು ಪ್ಯಾನ್ ಕೇಕ್ಸ್ ಇವೆಲ್ಲ. ಇದು ಸ್ವಲ್ಪ ಸ್ವಲ್ಪ ಫಿಶ್ ಬಂದು ಆಫ್ಟರ್ 1 ಇಯರೇ ಇಂಟ್ರಡ್ಯೂಸ್ ಮಾಡಬೇಕು. ಅದಾದಮೇಲೆ ಮತ್ತು ಇದು ಮಿಲ್ಕ್ ಡೈರೆಕ್ಟ್ ಕೌ ಮಿಲ್ಕ್ ಕೊಡಬಾರ್ದು, ಫರ್ಮೆಂಟೆಡ್ ಟೈಪ್ ಆಫ್ ಮಿಲ್ಕ್ ಕೊಡ್ಬೋದು. ಅಂತಂದರೆ ಕರ್ಡ್, ಯೋಗರ್ಟ್ ಮತ್ತು ಇದು ಪನ್ನೀರ್ ಅವೆಲ್ಲ ಎಲ್ಲ ಸ್ಮ್ಯಾಶ್ ಮಾಡಿ ಕೊಡಬೇಕು. ಜಾಸ್ತಿ ಆಯಿಲಿ ಐಟಮ್ಸ್ ಮತ್ತು ಘೀ ಅವೆಲ್ಲ ಜಾಸ್ತಿ ಕೊಡೋಕ್ಕೆ ಹೋಗಬೇಡ್ರಿ. ನಾನು ಚಾರ್ಟ್ ಕೊಡ್ತೀನಲ್ವ, ಅದು ನೀವು ಗೋ ತ್ರೂ ಹೋಗ್ಬೋದು. ಇದರೊಳಗೆ ಯಾವಾಗ ಫೀಡಿಂಗ್ ಮಾಡ್ಬೋದು ಅಂತಂದರೆ ನಿಮ್ಗೆ ಒಂದು ಐಡಿಯಾ ಸಿಗ್ತದೆ. ನಾನು ಜಸ್ಟ್ ರಿಸರ್ಚ್ ಮಾಡಿ ಎಲ್ಲ ಕಂಪೈಲ್ ಮಾಡೀನಿ ಡಾಟಾಗೆ, ನೀವು ನೋಡ್ಬೋದು, ಅದಕ್ಕೆ ಹೋಗ್ಬೋದು. ಏನಂತಂದರೆ ಅಪ್ರೈಟ್ ಪೊಸಿಷನ್ ಕಂಪಲ್ಸರಿ, ಸ್ಲೀಪಿಂಗ್ ಪೊಸಿಷನ್ ಮಾಡಬಾರ್ದು. ಊಟ ಆದಮೇಲೆ ಅಂತಂದರೆ ಏನಾದರೂ ತಿನ್ಸಿದ ನಂತರ ವಿನಿಂಗ್ ಆದಮೇಲೆ ನೀವು ವಾಟರ್ ಕುಡಿಬೋದು. ನಾನು ವಾಟರ್ ಬಗ್ಗೆ ನಾನು ಹೇಗೆ ಕುಡಿಸಬೇಕು ಅಂತ ನಾನು ವಿಡಿಯೋ ಮಾಡಿ ನೋಡ್ಬೋದು.